नमस्कार वीक्षकरे कर्नाटक सूपर फास्ट न्यूज चैनल नानु निम्म नागवेणी हुलिकेरे बंद सुद्दि ಇಂದು ಬೆಳಗ್ಗೆ 7 ಗಂಟೆ ಸುಮಾರಿಗೆ ದಡ್ಡಿ ಗ್ರಾಮ ಪಿಡಿಒ ಪ್ರಶಾಂತ್ ಮುನ್ನಳ್ಳಿ ಗ್ರಾಮದಲ್ಲಿ ಸಂಚರಿಸಿ ಕೊರೋನಾ ಬಗ್ಗೆ ಅರಿವು ಮೂಡಿಸಿದರು. ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆ ಸರ್ಕಾರ ಕೊರೋನಾ ತಡೆಗಟ್ಟುವ ನಿಟ್ಟಿನಲ್ಲಿ ಲಾಕ್ಡೌನ್ ನಿಯಮವನ್ನು ಸರ್ಕಾರ ರಾಜ್ಯಾದ್ಯಂತ ಜಾರಿ ಮಾಡಿದ್ದು ಅಗತ್ಯ ವಸ್ತುಗಳ ಖರೀದಿಗೆಂದೇ ಬೆಳಗ್ಗೆ 6ರಿಂದ 10 ಗಂಟೆಯವರೆಗೆ ಅವಕಾಶ ಕಲ್ಪಿಸಿದೆ. ಈ ಸಮಯದಲ್ಲಿ ದಡ್ಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಶಾಂತ್ ಮುನ್ನೋಳಿ ಗ್ರಾಮದಲ್ಲಿ ರೌಂಡ್ ಹಾಕಿ ಗ್ರಾಮಸ್ಥರಿಗೆ ಹಾಗೂ ವ್ಯಾಪಾರಿಗಳಿಗೆ ಕೊರೋನಾ ರೋಗ ನಿಯಂತ್ರಣ ಮಾಡುವಲ್ಲಿ ಹೇಗೆ ಶ್ರಮಿಸಬೇಕು ಮತ್ತು ಯಾವೆಲ್ಲ ನಿಯಮ ಪಾಲನೆ ಮಾಡಬೇಕು ಎಂದು ಗ್ರಾಮದ ಸಾರ್ವಜನಿಕರಿಗೆ ಹಾಗೂ ಅಂಗಡಿ ಮಾಲೀಕರಿಗೆ ತಿಳಿಸಿದರು. ಅದೇ ರೀತಿ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು, ಸ್ಯಾನಿಟೈಸರ್ ಬಳಸಬೇಕು, ಅಂತರ ಕಾಪಾಡಬೇಕು. ಕಿರಾಣಿ ಅಂಗಡಿಗಳ ಮಾಲೀಕರು ಅಂಗಡಿಗಳ ಮುಂದೆ ಸಾಮಾಜಿಕ ಅಂತರ ನಿಲ್ಲಿಸಿ ವ್ಯಾಪಾರ ಮಾಡಬೇಕೆಂದು ಹೇಳಿದರು. ಹಾಗೂ ಬೇಕಾಬಿಟ್ಟಿ ಮನೆ ಬಿಟ್ಟು ಹೊರಗೆ ತಿರುಗಾಡಬಾರದು ಎಂದು ಹೇಳಿದರು. ಮಾಸ್ಕ್ ಧರಿಸದೆ ತಿರುಗಾಡಿದರೆ ದಂಡ ಹಾಕುತ್ತೇವೆ ಎಂದು ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದರು. ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಾದ ಬಸವರಾಜ್ ಜಂಬೋಟಿ, ಸಂತೋಷ್ ಹೊಳಪೂರ್, ಶಂಕರ್, ಗ್ರಾಮ ಪಂಚಾಯಿತಿ ಸದಸ್ಯ ನೀಲೇಶ್ ಮಠಪತಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಸರ್, ಇವಾಗ ಏನು ಬೆಳೆ ಬೇಗನೆ ಸರ್ ದಡ್ಡಿ ಗ್ರಾಮದಲ್ಲಿ ವಿಸಿಟ್ ಕೊಟ್ಟಿದ್ದಾರೆ ಸರ್, ಏನು ಅಂದರೆ ಬೆಳಗ್ಗೆ ಸರ್ಕಾರ 6ರಿಂದ 10 ಗಂಟೆ ಮಟ್ಟ ವ್ಯಾಪಾರ ಮಾಡೋಕ್ಕೆ ಕೆಲವೊಂದು ಅಗತ್ಯ ವಸ್ತುಗಳಿಗೆ ಪರವಾನಗಿ ಕೊಟ್ಟದೆ. ಅಲ್ಲಿ ಸಾರ್ವಜನಿಕರು ಮತ್ತು ವ್ಯಾಪಾರಸ್ಥರು ಸಾಮಾಜಿಕ ಅಂತರ ಮತ್ತು ಮಾಸ್ಕ್ ಹಾಕ್ಕೊಂಡಿರಲಿ ಅಂತೇಳಿ ಪರಿಶೀಲನೆ ಮಾಡಬೇಕಾಗಿತ್ತು. ಅದಕ್ಕೆ ಪ್ರತಿಯೊಂದು ಇಲ್ಲಿ ದೊಡ್ಡ ಊರು ಇರೋದ್ರಿಂದ ಇಲ್ಲಿ ಮಾರ್ಕೆಟ್ ಆಗ್ತದೆ, ಸಂತೆನೂ ಆಗ್ತದೆ. ದಡ್ಡಿ ಗ್ರಾಮದೊಳಗೆ ವ್ಯಾಪಾರಸ್ಥರು ಭಾಳ ಇದಾರೆ. ಪ್ರತಿಯೊಂದು ಅಂಗಡಿಗಳಿಗೂ ನಾವು ಪರಿಶೀಲನೆ ಮಾಡಿ ಮಾಸ್ಕ್ ಹಾಕ್ಕೊಳ್ಳೋಕೆ ಮತ್ತು ಸಾಮಾಜಿಕ ಅಂತರಗಳನ್ನು ಅಂತರದಿಂದ ಇರಿಂತ ಜನರಿಗೆ ಹೇಳೋಕೆ ಹೋಗಿದ್ದೀವಿ. ನಾನು, ನನ್ನ ಸಿಬ್ಬಂದಿಗಳು ಮತ್ತು ನಮ್ಮ ಸದಸ್ಯರು ಕೂಡಿ ನನಗೆ ಸಹಕಾರ ಕೊಟ್ಟಿದ್ದಾರೆ. ಸರ್, ಈಗ ಕೆಲವೊಂದು ಅಂಗಡಿಗಳ ಮುಂದೆ ಸರಿಯಾಗಿ ಮಾಸ್ಕ್ ಧರಿಸ್ತಾ ಇಲ್ಲ, ಅವ್ರ ಬಗ್ಗೆ ಏನು ಕಟ್ಟು ಕ್ರಮ ತಗೋತಾ ಇದ್ದೀರಾ ಸರ್? ಈಗ ಅವರಿಗೆ ಒಮ್ಮೆ, 2 ಸರಿ, 3 ಸರಿ ನಾವು ಪ್ರತಿಯೊಂದು ಮನೆಗಳಿಗೂ ಊರಾಗಿಲ್ಲ ಅಡ್ಡಾಡಿ ಹೇಳಿದ್ದೀವಿ. ಇನ್ನು ಅವರಿಗೆ ದಂಡ ಹಾಕ್ತೇವೆ, ಇಲ್ಲಾಂದರೆ ಅವ್ರ ಅಂಗಡಿಗಳನ್ನು ಸೀಜ್ ಮಾಡಿ ಅವ್ರ ಮೇಲೆ ಕೇಸ್ ಹಾಕಿ ಕ್ರಮ ಕೈಗೊಳ್ತೇವೆ. ಇದು ಹೋದ ವರ್ಷದಕ್ಕಿಂತ ಕೆಟ್ಟ ರೋಗ ಆಗಿರೋದ್ರಿಂದ ಜನನ ಇದರೊಳಗೆ ಬಗ್ಗೆ ಅರಿವು ಮೂಡಿಸ್ಕೋಬೇಕಾಗಿದೆ. ನಾವು ಎಷ್ಟು ಹೇಳಿದ್ರು ಕೇಳತ್ತಿಲ್ಲ. ಇನ್ನು ಅವ್ರಿಗೆ ಅನಿವಾರ್ಯದ ಕಾರಣದಿಂದ ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಾಗ್ತದೆ. ಸರ್, ಈಗ ಕಳೆದ ವಾರ ಸೋಮವಾರ ಸಂತೆ ಬಂದ್ ಅಂತ ಹೇಳಿದ್ರಿ ಸರ್, ಆದ್ರೂ ಕೆಲವೊಂದು ಜನ ಬಂದು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಈ ವಾರ ಸರ್ ಏನು ಸೋಮವಾರ ಸಂತೆ ಬಂದ್ ಮಾಡ್ತಾ ಇದ್ದಾರೆ ಅಥವಾ ಗ್ರೌಂಡ್ ಅಲ್ಲಿ ಏನು ಶಿಫ್ಟ್ ಅದು ಮಾಡ್ತಾ ಇದ್ದೀರಾ ಸರ್? ಇಲ್ಲ ರೀ, ಈ ಸಲನೂ ನಾವು ಸಂತೆಯನ್ನು ಬಂದ ಮಾಡೋರದೀವಿ. ಹೋದ ಸಲ ಕೆಲವೊಂದು 5% ಜನ ಬಂದಿದ್ರು ಅನಿವಾರ್ಯ, ಅವ್ರಿಗೆ ಗೊತ್ತಿಲ್ಲದವರು ದೂರನವರದು ಇರ್ಬೋದು, ಅವರು ಸಹಿತ ಬಂದ್ ಮಾಡ್ತೀವಿ. ಹೋದ ಸಲ ಬಂದಾಗಿದ್ದಂದ್ರೆ ಈ ಸಲನೂ ಜನ ಇನ್ನು ಅಷ್ಟು ಕೊಡಂಗಿಲ್ಲ, ವ್ಯಾಪಾರಸ್ಥರು ಬರೋಂಗಿಲ್ಲ ಅಂದ್ಕೊಂಡಿದ್ದೀವಿ. ಒಂದು ವೇಳೆ ಬಂದ್ರೂ ಇದಕ್ಕೆ ಇವತ್ತಿಗಿಂತಲೂ ಮೊದಲೇ ನಾವು ಕ್ರಮ ಕೈಗೊಳ್ತೇವೆ. ಬೆಳಗ್ಗೆ ಬೇಗ ಬಂದು ನಿಂತು ಅವ್ರಿಗೆ ಮನೆ ಮನೆ ಅಡ್ಡಾಡಿ ವ್ಯಾಪಾರ ಮಾಡೋಕ್ಕೆ ಅವಕಾಶ ಕೊಡುವ ವ್ಯವಸ್ಥೆ ಮಾಡ್ತೇವೆ. ವ್ಯಾಪಾರಸ್ಥರಿಗೆ ಬರಬೇಡ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೋತೇನೆ. ಯಾರೋ ವ್ಯಾಪಾರಸ್ಥರು ಸಂತೆ ಗಿಂತ ಬರಕ್ಕೆ ಹೋಗಬೇಡ. ನಮ್ಮ ಪಿಡಿ ಅವರು ಆದೇಶದ ಪ್ರಕಾರ ಬಂದು ಬೆಳಿಗ್ಗೆ ವೆರಿಫಿಕೇಶನ್ ಮಾಡಿದ್ರು. ಆ ಪ್ರಕಾರ ಇಲ್ಲಿ ಜನರಿಗೂ ವಾರ್ನಿಂಗ್, ಕಡಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಷ್ಟಾದ್ರೂ ಜನ ಕೇಳತ್ತಾರೋ ಮತ್ತು ಅಂಗಡಿಯವರು ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಅವರು ಮಾತುಗಳನ್ನ ಆಲಿಸತ್ತಾರೆ. ಆದ್ರೂ ಸ್ವಲ್ಪ ಅವ್ರು ಹೋದ ಮೇಲೆ ಏನು ಇದು ನಿಯಮ ಮೀರಿ ಏನು ಕೆಲಸ ಮಾಡತ್ತಾರೆ, ಅದಕ್ಕೆ ನಾವು ಮೆಂಬರ್ ಆಗಿಸಿಂದ ಅವರಿಗೆ ಮತ್ತೊಮ್ಮೆ ವಾರ್ನಿಂಗ್ ಕೊಟ್ಟು ಹೇಳ್ತೀವಿ. ನಾವು ಪಂಚಾಯತಿಯವರಿಗೆ ಸಹಕಾರ ಮಾಡ್ತೀವಿ. ಕೆಲವೊಂದು ನಿಮ್ಮ ಸದಸ್ಯರ ಅಂಗಡಿ ಮುಂದೆ ಮಾಸ್ಕ್ ಧರಿಸ್ತೇ ನಿಲ್ತಾರೆ, ಅದಕ್ಕೆ ಏನು ಹೇಳ್ತಾರೆ? ಅವ್ರಿಗೆ ಬೆಳಿಗ್ಗೆ ಹೋಗಿ ವಾರ್ನಿಂಗ್ ಮಾಡಿ ಬಂದೆವು, ಇನ್ನು ಮುಂದೆ ಹಾಕೋದಕ್ಕೆ ಅವರಿಗೆ ಪಂಚಾಯತಿ ಕಡೆಯಿಂದ ಏನಿದೆ ದಂಡ ಮತ್ತು ಕೇಸ್ ಮಾಡೋದು ಮಾಡ್ತೀವಿ.